ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಲಾವಣ್ಯ ಹೇಮಂತ್. ಇವರು ಭಾರತ ಕ್ರಿಕೆಟ್ನ ದಾದಾ. ಬಂಗಾಳದ ಹುಲಿ ಖ್ಯಾತಿಯ ಸೌರವ್ ಗಂಗೂಲಿ ಕಳೆದ ತಿಂಗಳು ಅಂದರೆ ಜೂನ್ನಲ್ಲಿ 50ನೇ ವಸಂತಕ್ಕೆ ಕಾಲಿಟ್ಟು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಇನ್ನು ಟೀಮ್ ಇಂಡಿಯಾ ವಿದೇಶಗಳಲ್ಲೂ ಗೆಲ್ಲುವಂತೆ ಮಾಡಿದ್ದು ಇದೇ ಸೌರವ್ ಗಂಗೂಲಿ. ಅನೇಕ ಯುವಕರಿಗೆ ಭಾರತ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಿದ ಸೌರವ್ ಗಂಗೂಲಿ ಇವತ್ತು ಟೀಮ್ ಇಂಡಿಯಾ ಈ ಸ್ಥಾನಕ್ಕೆ ಬಂದು ನಿಲ್ಲೋದರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಬದುಕಿನ ಅರ್ಧ ಶತಕವನ್ನು ಸಿಡಿಸಿದ ಗಂಗೂಲಿಗೆ ಅಭಿಮಾನಿಗಳು, ಅನುಯಾಯಿಗಳು ಹಾಗೆ ಭಾರತ ಕ್ರಿಕೆಟ್ ತಂಡದ ಸದಸ್ಯರು ಶುಭ ಹಾರೈಸಿದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲವರು ನಟಿ ನಗ್ಮಾ ಜೊತೆಗಿನ ಬ್ರೇಕಪ್ ಕಥೆಯನ್ನು ಕೂಡ ನೆನೆಸಿಕೊಂಡಿದ್ದಾರೆ. ಎಸ್, ಮೈದಾನದಲ್ಲಿ ಅಬ್ಬರಿಸುವ ಮೂಲಕ ಗಂಗೂಲಿ ಎಷ್ಟು ಖ್ಯಾತರಾಗಿದ್ರೋ ಮೈದಾನದ ಹೊರಗೂ ಕೂಡ ತಮ್ಮ ಪ್ರೇಮ ಕಥೆಯಿಂದ ಆ ಒಂದು ಸಮಯದಲ್ಲಿ ಸಖತ್ ಸುದ್ದಿಯಲ್ಲಿದ್ರು. ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಾಯದ ಬಗ್ಗೆ ನಾನು ನಿಮಗಿವತ್ತು ತಿಳಿಸ್ತೀನಿ. ಅಂದ್ರೆ ಸೌರವ್ ಗಂಗೂಲಿ ಮತ್ತು ಪ್ರಸಿದ್ಧ ನಟಿ ನಗ್ಮಾ ಅವರ ನಡುವಿನ ಪ್ರೇಮ ಕಥೆ. ಈ ಕತೆ 1990 ಪ್ರಾರಂಭವಾಗುತ್ತೆ. ಎಸ್, ನಟಿ ನಗ್ಮಾ 1990 ಸಲ್ಮಾನ್ ಖಾನ್ ಜೊತೆ ಬಾಗಿ ಚಿತ್ರದೊಂದಿಗೆ ವೃತ್ತಿ ಜೀವನವನ್ನ ಶುರು ಮಾಡಿದ್ರು. ಈ ಚಿತ್ರ ಭಾರಿ ಯಶಸ್ಸನ್ನ ಕೂಡ ಕಾಣ್ತು. ಅದೇ ವರ್ಷ ಅವರು ತೆಲುಗು ಚಿತ್ರಗಳತ್ತ ಕೂಡ ಹೆಜ್ಜೆ ಹಾಕಿದ್ರು. ಹಾಗೆ ಅಲ್ಲಿಯೂ ಕೂಡ ತಮ್ಮ ಖ್ಯಾತಿಯನ್ನ ಹರಡೋಕೆ ಶುರು ಮಾಡಿದ್ರು. ಇದರ ಜೊತೆ 1992 ಸೌರವ್ ಗಂಗೂಲಿ ಕ್ರಿಕೆಟ್ ಮೈದಾನದಲ್ಲಿ ತಮ್ಮ ಭವ್ಯ ಪ್ರವೇಶವನ್ನ ಮಾಡಿದ್ರು. ಸೌರವ್ ಗಂಗೂಲಿ 1990-91 ಉತ್ತಮ ರಣಜಿ ವೃತ್ತಿ ಜೀವನವನ್ನ ಹೊಂದಿದ್ರು. ಆದ್ರೆ ಅವರ ಮೊದಲ ಏಕದಿನ ಪಂದ್ಯದಲ್ಲಿ ಸೌರವ್ ಗಂಗೂಲಿ ಕೇವಲ 3 ರನ್ಗಳಿಗೆ ಔಟ್ ಆದ್ರು. ಆದ್ರೆ ಕ್ರಮೇಣ ತನ್ನ ಸ್ಥಾನವನ್ನ ಬಲಪಡಿಸಿಕೊಂಡ್ರು. ಇದೇ ಸಮಯದಲ್ಲಿ ನಟಿ ನಗ್ಮಾ, ಭಾರತ ಕ್ರಿಕೆಟ್ ತಂಡದ ನಾಯಕ ಸೌರವ್ ಗಂಗೂಲಿ ನಡುವಿನ ಸಂಬಂಧ ಚರ್ಚೆಯ ವಿಷಯವಾಗಿತ್ತು. 2000ದ ಆರಂಭದಲ್ಲಿ ಇಬ್ಬರು ಕೂಡ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ವದಂತಿಗಳು ಕೂಡ ಕೇಳಿಬಂದಿದ್ವು. ಆದ್ರೆ ಗಂಗೂಲಿ ಅದಾಗಲೇ ಖ್ಯಾತ ನೃತ್ಯಗಾರ್ತಿ ಡೊನ್ನಾ ಗಂಗೂಲಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು. ಇದು ಕೂಡ ಗಂಗೂಲಿ ಮತ್ತು ನಗ್ಮಾ ನಡುವಿನ ಪ್ರೀತಿ ಮತ್ತು ಸಂಬಂಧಕ್ಕೆ ಅಡ್ಡಿಯಾಗತೊಡಗಿತು. 90ರ ದಶಕದ ಅಂತ್ಯದ ವೇಳೆಗೆ ನಗ್ಮಾ ಅನ್ನೋ ಹೆಸರು ಚಲನಚಿತ್ರೋದ್ಯಮದಲ್ಲಿ ಪ್ರಸಿದ್ಧವಾಗಿತ್ತು. ತೆಲುಗು, ಮಲಯಾಳಂ, ತಮಿಳು, ಕನ್ನಡ ಹಾಗೆ ಹಿಂದಿ ಚಿತ್ರಗಳಲ್ಲಿ ನಗ್ಮಾ ಮಿಂಚೋಕೆ ಶುರು ಮಾಡಿದ್ರು. ಅವರ ಅನೇಕ ಚಲನಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಲ್ಲದೆ ಅವರ ನಟನೆಯ ಜೊತೆಗೆ ಅವರ ಅಭಿಮಾನವೂ ಕೂಡ ಜನರನ್ನ ಹುಚ್ಚರನ್ನಾಗಿ ಮಾಡಿಸ್ತು. ಯಾಲ್ಗಾರ್ ಚಿತ್ರದಲ್ಲಿ ಅವರ ಬಿಕಿನಿ ನೋಟ ಆಗಲೇ ಪಡ್ಡೆ ಹುಡುಗರ ನಿದ್ದೆಯನ್ನ ಕೆಡಿಸಿತ್ತು. ಇನ್ನು 90ರ ದಶಕದ ಅತ್ಯಂತ ದಿಟ್ಟ ಹಾಗೂ ಮನಮೋಹಕ ನಟಿ ಅಂತ ಕೂಡ ಪ್ರಸಿದ್ಧರಾಗಿದ್ರು ನಗ್ಮಾ. ಈತ ಸೌರವ್ ಗಂಗೂಲಿಯ ವೃತ್ತಿ ಜೀವನವೂ ಕೂಡ ಉತ್ತುಂಗಕ್ಕೇರಿತು. ಸೌರವ್ ಮದುವೆಯಾದ ಕೇವಲ 2 ವರ್ಷಗಳ ನಂತರ ಅಂದ್ರೆ 1999 ಭಾರತವು ವಿಶ್ವಕಪ್ ಅನ್ನ ಆಡ್ತು. ಇದರಲ್ಲಿ ಅವರ ಸಾಧನೆ ನಂಬೋಕೆ ಅಸಾಧ್ಯವಾಗಿತ್ತು. ಹೌದು, ವಿಶ್ವಕಪ್ ಸಮಯದಲ್ಲಿ ನಟಿ ನಗ್ಮಾ ಸೌರವ್ ಗಂಗೂಲಿಯನ್ನ ಭೇಟಿಯಾಗಿದ್ರು. ಅಂದಿನಿಂದ ಇಬ್ಬರ ನಡುವಿನ ನಿಕಟತೆ ಹೆಚ್ಚಾಗೋಕೆ ಶುರುವಾಯಿತು. ಭಾರತೀಯ ಕ್ರಿಕೆಟ್ ತಂಡದ ಅನೇಕ ಆಟಗಾರರು ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನ ಹೊತ್ತ ಫಲವಾಗಿ ಸೌರವ್ ಗಂಗೂಲಿಗೆ 2000 ಇಸವಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕತ್ವವನ್ನ ಹಸ್ತಾಂತರಿಸಲಾಯಿತು. ಮತ್ತೊಂದು ಕಡೆ ನಗ್ಮಾ ಮತ್ತು ಸೌರವ್ ಅವರ ಸಂಬಂಧಕ್ಕೆ ಸಂಬಂಧಪಟ್ಟ ಸುದ್ದಿಗಳು ಮಾಧ್ಯಮಗಳಲ್ಲಿ ಬರೋಕೆ ಶುರುವಾಯಿತು. ಕೆಲವು ವರದಿಗಳ ಪ್ರಕಾರ ಇಬ್ಬರು ಚೆನ್ನೈ ಬಳಿಯ ದೇವಾಲಯವೊಂದರಲ್ಲಿ ಕಾಣಿಸಿಕೊಂಡಿದ್ದು ಸೌರವ್ ನಗ್ಮಾರನ್ನ ರಹಸ್ಯವಾಗಿ ಮದುವೆ ಆಗಿದ್ದಾರೆ ಅನ್ನೋ ವದಂತಿಗಳು ಕೂಡ ಶುರುವಾಯಿತು. ಆದ್ರೆ ಸೌರವ್ ಗಂಗೂಲಿ ಮಾತ್ರ ನಗ್ಮಾ ಅವರೊಂದಿಗಿನ ಸಂಬಂಧದ ಬಗ್ಗೆ ಏನನ್ನೂ ಹೇಳ್ತಿರಲಿಲ್ಲ. ನಗ್ಮಾ ಮತ್ತು ಸೌರವ್ ಅವರ ಸಂಬಂಧದ ಗುಸುಗುಸು ಪಿಸುಪಿಸು ಸೌರವ್ ಅವರ ಮನೆಗೆ ತಲುಪಿತು. ಹೌದು, ಸೌರವ್ ಗಂಗೂಲಿ ಅವರ ವೈವಾಹಿಕ ಜೀವನವು ಅವರ ಮತ್ತು ನಗ್ಮಾ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರೋಕೆ ಶುರು ಮಾಡಿತು. ಡಿಎನ್ಎ ವರದಿಯ ಪ್ರಕಾರ ಡೊನ್ನಾ ಗಂಗೂಲಿ ಅವರು ಸೌರವ್ ಮತ್ತು ನಗ್ಮಾ ಅವರ ಸಂಬಂಧದ ಬಗ್ಗೆ ತಿಳಿದಾಗ ಅವರು ಸೌರವ್ಗೆ ವಿಚ್ಛೇದನವನ್ನ ನೀಡೋಕೆ ಬಯಸಿದ್ರು. ನಂತರ ಡೊನ್ನಾ ತನ್ನ ವೈವಾಹಿಕ ಜೀವನವನ್ನ ನಿಭಾಯಿಸೋಕೆ ಮುಂದಾದ್ರು. ಈ ಸಂಬಂಧದ ಸಂಪೂರ್ಣ ಸುದ್ದಿಯನ್ನ ವದಂತಿ ಅಂತ ಕರೆಯಲಾಯಿತು. ಅದರ ನಂತರ ಸೌರವ್ ಮತ್ತು ನಗ್ಮಾ ಅವರ ನಡುವಿನ ಸಂಬಂಧ ಮುರಿದ್ಬಿತ್ತು ಅಂತ ಕೂಡ ಹೇಳ್ತಿದ್ರು. 2003 ಇಬ್ಬರು ಬೇರ್ಪಟ್ಟಿದ್ದಾರೆ ಅನ್ನೋದೇ ದೊಡ್ಡ ಸುದ್ದಿಯಾಗಿತ್ತು. ಇನ್ನು ಸಂದರ್ಶನ ಒಂದರಲ್ಲಿ ನಗ್ಮಾ ಗಂಗೂಲಿ ಜೊತೆಗಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು. ಎಸ್,
ತಮ್ಮ ಹಾಗೂ ಗಂಗೂಲಿ ನಡುವಿನ ಸಂಬಂಧದ ಬಗ್ಗೆ ಕೇಳಿಬಂದ ಆರೋಪಗಳನ್ನು ಎಂದಿಗೂ ನಿರಾಕರಿಸಲಿಲ್ಲ. ಎಲ್ಲಿಯವರೆಗೆ ಒಬ್ಬರ ಜೀವನದಲ್ಲಿ ಒಬ್ಬರ ಅಸ್ತಿತ್ವವನ್ನ ಅಲ್ಲಗೆಳೆಯೋದಿಲ್ವೋ ಅಲ್ಲಿಯವರೆಗೆ ಇದನ್ನೇ ಹೇಳಬಹುದು ಅಂತ ಇದ್ರು ನಗ್ಮಾ. ಇಬ್ಬರು ಯಾವ ಕಾರಣಕ್ಕೆ ಬೇರೆ ಬೇರೆ ಆದ್ರು ಅನ್ನೋದನ್ನ ಕೂಡ ನಗ್ಮಾ ಉಲ್ಲೇಖಿಸಿದ್ರು. ಎಸ್, ಆ ಸಮಯದಲ್ಲಿ ಗಂಗೂಲಿಯ ವೃತ್ತಿ ಜೀವನವು ತುಂಬಾ ಅಪಾಯದಲ್ಲಿತ್ತು. ಹಾಗಾಗಿ ಅವರು ಬೇರೆ ಆಗಬೇಕಾಯಿತು. ಇಬ್ಬರು ಅಹಂಕಾರದಲ್ಲಿ ಕಳೆದು ಹೋಗದೆ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತೂಗಬೇಕಾಗಿತ್ತು. ನಾವು ಒಟ್ಟಿಗೆ ಇದ್ದಾಗ ಗಂಗೂಲಿ ತಮ್ಮ ಫಾರ್ಮ್ ಅನ್ನು ಕಳ್ಕೊಂಡ್ರು. ನಂತರ ಸೌರವ್ ಅವರ ಕಳಪೆ ಪರ್ಫಾರ್ಮೆನ್ಸ್ ಗೆ ಜನರು ನನ್ನನ್ನ ದೂರೋಕೆ ಪ್ರಾರಂಭ ಮಾಡಿಬಿಟ್ರು. ಕ್ರಿಕೆಟ್ ಒಂದು ಆಟ, ಆದರೆ ಜನ ಅದನ್ನ ಗುರುತಿಸದೆ ವೈಯಕ್ತಿಕ ಆರೋಪವನ್ನ ಮಾಡಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ. ಬೇರೆಯವರ ಬದುಕಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅಂತ ಅನ್ಸಿದ್ರೆ ಆ ಸಂಬಂಧಕ್ಕೆ ಗುಡ್ ಬೈ ಹೇಳಿ ಜೀವನದಲ್ಲಿ ಮುನ್ನಡೆಯೋದು ಒಳ್ಳೇದು ಅಂತಾರೆ ನಗ್ಮಾ. ಬಾಲಿವುಡ್ ನಲ್ಲಿ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ನಗ್ಮಾ 2000 ಇಸ್ವಿಯಲ್ಲಿ ಟಾಲಿವುಡ್ ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿದ್ರು. ಅವರು ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಭೋಜ್ಪುರಿ ಮತ್ತು ಮರಾಠಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದಾದ ನಂತರನೇ ನಗ್ಮಾ ರಾಜಕೀಯಕ್ಕೆ ಕಾಲಿಟ್ಟಿದ್ದು.